ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶೋತ್ರಗಳಿಗೆ ಶ್ರೀ ಹಣಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದಲ್ಲಿ ನೃಸಿಂಹಾವತಾರದ ಕಥೆ ಅದರಲ್ಲಿ ಸನಕಾದಿಗಳು ಜಯ ವಿಜಯರಿಗೆ ಶಾಪವನ್ನು ಕೊಟ್ಟುದು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಶುಕ ಮಹರ್ಷಿಯನ್ನು ಕುರಿತು ಓ ಯೋಗೀಂದ್ರ ನೀನು ಹೇಳುವ ಭಗವತ್ ಚರಿತ್ರೆಗಳೆಲ್ಲವೂ ಅಂತ ಸಂತೋಷಕರವಾಗಿರುವವು ಆದರೆ ಅವುಗಳನ್ನು ಕೇಳಿ ನನಗೆ ಒಂದು ಸಂದೇಹ ಉಂಟಾಗಿರುವುದು ಅದನ್ನು ನೀನು ಪರಿಹರಿಸಬೇಕು ಏನೆಂದರೆ ಭಗವಂತನಾದರೂ ಸದ್ಗುಣಗಳಿಂದ ಪರಿಪೂರ್ಣನಾದವನು ರಾಗ ದ್ವೇಷಾದಿ ದೋಷಗಳೊಂದು ಇಲ್ಲದವನು ಅವನು ಕೋರತಕ್ಕ ವಸ್ತುವೊಂದು ಇಲ್ಲದುದರಿಂದ ಪೂರ್ಣ ಕಾಮನೆನಿಸಿಕೊಂಡಿರುವನು ಅವನಿಗೆ ರಾಗದ್ವೇಷಾದಿಗಳು ಇಲ್ಲದುದರಿಂದ ಸಮಸ್ತ ಭೂತಗಳನ್ನು ಸಮವಾಗಿ ನೋಡತಕ್ಕವನು ಎಲ್ಲರಿಗೂ ಸ್ನೇಹಿತನಂತೆ ಪ್ರಿಯನಾಗಿರುವವನು ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿ ಎಲ್ಲರನ್ನೂ ಒಂದೇ ವಿಧವಾಗಿ ನೋಡತಕ್ಕ ಆ ಭಗವಂತನಿಗೆ ದೇವತೆಗಳಾದರೇನು ಮನುಷ್ಯರಾದರೇನು ರಾಕ್ಷಸರಾದರೇನು ಎಲ್ಲರನ್ನೂ ಒಂದೇ ವಿಧವಾಗಿ ಪೋಷಿಸಬೇಕಾದುದೇ ಅವನ ಕರ್ತವ್ಯವಲ್ಲವೇ ಹೀಗಿರುವಾಗ ಅವನ ಚರಿತ್ರೆಗಳನ್ನು ನೋಡಿದರೆ ಅವನು ಪಕ್ಷಪಾತಿ ಎಂದೇ ತೋರುವುದು ಏಕೆಂದರೆ ದೇವತೆಗಳ ಪಕ್ಷವನ್ನು ವಹಿಸಿ ದೈತ್ಯರನ್ನು ಕೊಲ್ಲುವುದರಿಂದ ಅವನು ವಿಷಮ ಬುದ್ಧಿಯನ್ನೇ ತೋರಿಸಿದಂತಾಗುವುದಿಲ್ಲವೇ ಸರ್ವ ಸಮನಾಗಿರಬೇಕಾದ ಭಗವಂತನು ಕೆಲವರಲ್ಲಿ ದ್ವೇಷವನ್ನು ಕೆಲವರಲ್ಲಿ ಸ್ನೇಹವನ್ನು ತೋರಿಸುವುದೇಕೆ ದೇವತೆಗಳಂತೆ ದೈತ್ಯರು ಆ ಪರಮೇಶ್ವರನಿಗೆ ಶರೀರ ಭೂತರಾಗಿಯೇ ಇರುವರು ಲೋಕದಲ್ಲಿ ಯಾವನಾದರೂ ತನ್ನ ಶರೀರದಲ್ಲಿ ಸ್ವಲ್ಪ ಭಾಗಕ್ಕೆ ಹಿತವನ್ನು ಇತರ ಭಾಗಕ್ಕೆ ಅಹಿತವನ್ನು ಕೋರುವನೆ ಶ್ರೀಹರಿಯು ಇಂದ್ರನ ಪ್ರಯೋಜನಕ್ಕಾಗಿ ದೈತ್ಯರನ್ನು ಸಂಹರಿಸಿದುದೇಕೆ ಆ ಭಗವಂತನಾದರೂ ಸಮಸ್ತ ಕಾಮನು ನಿತ್ಯಾನಂದ ಸ್ವರೂಪನು ಇವನಿಗೆ ದೇವತೆಗಳಿಂದ ಆಗಬೇಕಾದ ಪ್ರಯೋಜನವೊಂದೂ ಇಲ್ಲ ದೈತ್ಯರನ್ನು ದ್ವೇಷಿಸುವುದರಿಂದ ಸಾಧಿಸಬೇಕಾದ ಕಾರ್ಯವೂ ಇಲ್ಲ ಸತ್ವಾದಿ ಗುಣಗಳಿಂದ ಉಂಟಾಗತಕ್ಕುದಾದ ದ್ವೇಷ ಭಯ ಮುಂತಾದವುಗಳಿಗೂ ಈಡಾಗತಕ್ಕವನಲ್ಲ ಇದರಿಂದ ಅವನು ರಾಕ್ಷಸರಿಗೆ ಭಯಪಡಬೇಕಾದು ಇಲ್ಲ ಹೀಗಿರುವಾಗ ಅವನಿಗೆ ರಾಕ್ಷಸರಲ್ಲಿ ದ್ವೇಷ ಬೇಕೆ ಈ ವಿಷಯವಾಗಿ ನನಗೆ ದೊಡ್ಡ ಸಂದೇಹ ಉಂಟಾಗಿದೆ ಅದನ್ನು ಪರಿಹರಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಭಗವಂತನ ಅದ್ಭುತ ಚರಿತ್ರೆಯನ್ನು ಕುರಿತು ನೀನು ಕೇಳಿದ ಪ್ರಶ್ನವು ಯುಕ್ತವಾಗಿಯೇ ಇರುವುದು ನಿನ್ನ ಪ್ರಶ್ನಕ್ಕಾಗಿ ನಾನು ಸಂತೋಷಪಟ್ಟೆನು ಮೇಲೆ ಮೇಲೆ ಭಕ್ತಿಯನ್ನು ಹೆಚ್ಚಿಸತಕ್ಕ ಆ ಭಗವಂತನ ಪುಣ್ಯ ಚರಿತ್ರವನ್ನು ನಾರದಾದಿ ಮಹರ್ಷಿಗಳು ಕೂಡ ಅನವರತವೂ ಗಾನ ಮಾಡುತ್ತಿರುವರು ಆ ಭಗವಂತನ ಮಹಿಮೆಯನ್ನು ಕುರಿತೇ ನೀನು ಮೇಲೆ ಮೇಲೆ ಪ್ರಶ್ನೆ ಮಾಡುತ್ತಿರುವುದರಿಂದ ನಾನು ಬಹಳ ಸಂತೋಷಪಟ್ಟೆನು ರಾಜೇಂದ್ರ ನಾನು ನನ್ನ ತಂದೆಯಾದ ವ್ಯಾಸ ಮಹರ್ಷಿಗೆ ಮೊದಲು ನಮಸ್ಕರಿಸಿ ನಿನ್ನ ಸಂದೇಹ ಪರಿಹಾರವಾಗುವಂತೆ ಆ ಭಗವಂತನ ಚರಿತ್ರವನ್ನು ವಿವರಿಸುವೆನು ಕೇಳು ನೀನು ಹೇಳಿದಂತೆ ಆ ಸರ್ವೇಶ್ವರನಿಗೆ ರಾಗದ್ವೇಷಾದಿ ದೋಷಗಳಾಗಲಿ ಕರ್ಮಾಧೀನವಾದ ಜನನ ಮರಣಗಳಾಗಲಿ ಇಲ್ಲವೆಂಬುದೇನೋ ವಾಸ್ತವವು ಆತನ ಸ್ವರೂಪವು ನಿರ್ತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರಿಸತಕ್ಕುದಲ್ಲ ಚಿದಾತ್ಮಕವಾದ ಈ ಪ್ರಪಂಚಕ್ಕಿಂತಲೂ ಅವನು ಬೇರೆಯಾಗಿರುವನು ಅವನು ತಾನಾಗಿ ಯಾವ ಕೆಲಸವನ್ನು ಮಾಡತಕ್ಕವನಲ್ಲ ತನಗೆ ಶರೀರವಾದ ಪ್ರಕೃತಿಯಲ್ಲಿ ಪ್ರವೇಶಿಸಿ ಅದರ ಸತ್ವಾದಿ ಗುಣಗಳಲ್ಲಿ ಒಂದರಿಂದ ಒಂದನ್ನು ಅಡಗಿಸುತ್ತಿರುವನು ಸಮುದ್ರದಲ್ಲಿರುವ ಅಲೆಗಳು ಒಂದರ ಮೇಲೊಂದು ಬಿದ್ದು ಆಗಾಗ ಹೆಚ್ಚುತ್ತಲೂ ತಕ್ಕುತ್ತಲೂ ಇರುವವಲ್ಲವೇ ಅದರಿಂದ ಸಮುದ್ರಕ್ಕೆ ಹಾನಿಯೇನು ಅದರಂತೆ ಭಗವಂತನಿಗೆ ಶರೀರವಾದ ಪ್ರಕೃತಿಯಲ್ಲಿ ಗುಣಗಳ ಹೆಚ್ಚು ಕಡಿಮೆಯಿಂದಲೇ ಈ ವೃದ್ಧಿ ಕ್ಷಯಗಳು ಉಂಟಾಗುವವು ಭಗವಂತನು ದೇವಾಸುರರಲ್ಲಿ ಅಂತರಾತ್ಮನಾಗಿಯೇ ಇದ್ದರೂ ಶರೀರಗತವಾದ ದೋಷಗಳು ಆತ್ಮವನ್ನು ಮುಟ್ಟದಿರುವಂತೆ ಈ ಸಾಧಕ ಬಾಧಕಗಳೊಂದು ಅವನನ್ನು ಮುಟ್ಟಲಾರವು ಸತ್ವ ರಜಸ್ಸು ತಮಸ್ಸು ಎಂಬೆವು ಮೂರು ಪ್ರಕೃತಿಯ ಗುಣಗಳೇ ಹೊರತು ಆತ್ಮನಿಗೆ ಸೇರಿದುವಲ್ಲ ಇವು ಮೂರು ಗುಣಗಳಿಗೂ ಏಕಕಾಲದಲ್ಲಿ ಉದ್ರೇಕವಾಗಲಿ ಕ್ಷೀಣತೆಯಾಗಲಿ ಸಂಭವಿಸುವುದಿಲ್ಲ ಆಯಾ ಜೀವಗಳ ಕರ್ಮಕ್ಕೂ ಕಾಲಕ್ಕೂ ಅನುಗುಣವಾಗಿ ಒಮ್ಮೊಮ್ಮೆ ಒಂದೊಂದು ಗುಣವು ಹೆಚ್ಚುತ್ತಲೋ ಮತ್ತೊಮ್ಮೆ ತಗ್ಗುತ್ತಲೋ ಇರುವುದು ಒಂದು ಹೆಚ್ಚಿದಾಗ ಮತ್ತೆರಡು ತಗ್ಗಿರುವವು ಮತ್ತು ದೇವತೆಗಳು ಸತ್ವಗುಣ ಪ್ರಧಾನರೆಂದು ದೈತ್ಯರು ರಜೋಗುಣ ಪ್ರಧಾನರೆಂದು ಯಕ್ಷ ರಾಕ್ಷಸಾದಿಗಳು ತಮೋಗುಣ ಪ್ರಧಾನರೆಂದು ನೀನು ಕೇಳಿರುವೆಯಷ್ಟೇ ಭಗವಂತನು ಸತ್ವವು ತಲೆ ಎತ್ತಿದಾಗ ದೇವತೆಗಳನ್ನು ರಜೋಗುಣದ ಪ್ರಾಬಲ್ಯದಿಂದ ದಾನವರನ್ನು ತಮೋಗುಣದ ಪ್ರಾಬಲ್ಯದಿಂದ ಯಕ್ಷ ರಾಕ್ಷಸರನ್ನು ವೃದ್ಧಿಗೊಳಿಸುವನು ಹೀಗೆ ಅವರವರ ಕರ್ಮಕ್ಕೂ ಕಾಲಕ್ಕೂ ಅನುಗುಣವಾಗಿ ಗುಣಗಳಲ್ಲಿ ತಾರತಮ್ಯ ಉಂಟಾಗುವುದು ಆದರೆ ಸತ್ವಗುಣವಿದ್ದ ಕಡೆಯೇ ಜಯವು ರಜಸ್ತಮೋ ಗುಣಗಳಿದ್ದ ಕಡೆಯೇ ಪರಾಜಯವೂ ಸಿದ್ಧವು ಆದುದರಿಂದಲೇ ಸತ್ವ ಪ್ರಧಾನರಾದ ದೇವತೆಗಳಿಗೆ ಪ್ರಾಯಶಃ ಜಯವೇ ಕೈಗೂಡಿ ಬರುವುದು ಒಂದು ವೇಳೆ ದೈತ್ಯ ದಾನವ ಯಕ್ಷ ರಾಕ್ಷಸಾದಿಗಳಲ್ಲಿಯೂ ಅವರ ಪೂರ್ವ ಕರ್ಮ ವಿಶೇಷದಿಂದ ಅವರಿಗೆ ಸಹಜವಾದ ರಜಸ್ತಮೋ ಗುಣಗಳು ಮೀರುವಂತೆ ಸತ್ವಗುಣವು ತಲೆ ಎತ್ತಿದ ಪಕ್ಷದಲ್ಲಿ ಅವರಿಗೆ ಆಗ ಜಯ ಉಂಟಾಗುವುದು ಆದುದರಿಂದ ಸತ್ವಗುಣದ ವೃದ್ಧಿ ಕ್ಷಯಗಳಿ ಜಯ ಅಪಜಯಗಳಿಗೆ ಕಾರಣಗಳಾಗುವವು ಈ ಗುಣಗಳಲ್ಲಿ ಕಾಣುವ ಹೆಚ್ಚು ಕಡಿಮೆಗಳೆಲ್ಲವೂ ಅವರವರ ಕರ್ಮಾನುಸಾರವಾಗಿಯೇ ಇರುವುದರಿಂದಲೂ ಅವುಗಳ ತಾರತಮ್ಯಕ್ಕೆ ತಕ್ಕಂತೆ ಜಯ ಅಪಜಯಗಳು ಪ್ರಾಪ್ತವಾಗುವುದರಿಂದಲೂ ದೇವತೆಗಳ ಜಯಕ್ಕಾಗಲಿ ತಾನವರ ಪರಾಜಯಕ್ಕಾಗಲಿ ಈಶ್ವರನನ್ನು ಕಾರಣವಾಗಿ ತಿಳಿಯಬಾರದು ಹೀಗೆ ಅವರವರ ಕರ್ಮಾನುಸಾರವಾಗಿ ನಡೆಸತಕ್ಕ ಈಶ್ವರನನ್ನು ಎಂದು ಹೇಳುವುದು ಅಜ್ಞತೆಯಲ್ಲದೆ ಬೇರೆಯಲ್ಲ ಭಗವಂತನು ದೇವಾಸುರರೆಲ್ಲರಲ್ಲಿಯೂ ಅಂತರಾತ್ಮನಾಗಿಯೇ ಇರುವನು ಆದರೆ ಅರಣ್ಯ ಕಾಷ್ಟದಲ್ಲಿರುವ ಬೆಂಕಿಯಂತೆ ದೇಹೇಂದ್ರಿಯಾದಿಗಳ ಸಮುದಾಯದಲ್ಲಿ ಕಲೆತಿರುವುದರಿಂದ ಹೊರಕ್ಕೆ ಕಾಣಿಸಲಾರನು ಪಟ್ಟಿಗೆಯಲ್ಲಿರುವ ಬೆಂಕಿಯು ಅದರ ದೋಷಕ್ಕೊಳಗಾಗದೆ ಪ್ರಕಾಶಿಸುವಂತೆ ಇವನು ಆಯಾ ವಸ್ತುಗಳಲ್ಲಿರುವ ದೋಷಕ್ಕೆ ಗುರಿಯಾಗದೆ ಪ್ರಕಾಶಿಸುತ್ತಿರುವನು ತತ್ವತ್ರಯ ಜ್ಞಾನದಿಂದ ಭಕ್ತಿಯೋಗದಲ್ಲಿ ಸಿದ್ಧಿ ಹೊಂದಿದ ಪಂಡಿತರು ಮಾತ್ರವೇ ಹೀಗೆ ಒಂದೊಂದು ಜೀವಾತ್ಮನಲ್ಲಿಯೂ ಅಂತರಾತ್ಮನಾಗಿರುವ ಭಗವಂತನನ್ನು ತಿಳಿಯಬಲ್ಲರು ಅರಣಿಯನ್ನು ಉಚ್ಚುವುದರಿಂದ ಬೆಂಕಿಯನ್ನು ಹೊರಡಿಸುವಂತೆ ಪಂಡಿತರು ತತ್ವಜ್ಞಾನ ಪೂರ್ವಕವಾದ ತಮ್ಮ ಬುದ್ಧಿಯಿಂದ ಚೆನ್ನಾಗಿ ಮಧಿಸಿ ತುಮ್ಮೊಳಗಿರುವ ಅಂತರಾತ್ಮನನ್ನು ಬಹುಕಾಲದ ಮೇಲೆ ತಿಳಿದುಕೊಳ್ಳುವರು ಭಗವಂತನು ಯಾವಾಗ ತನ್ನ ಸಂಕಲ್ಪ ಜ್ಞಾನದಿಂದ ಜೀವಿಗಳಿಗೆ ಶರೀರವನ್ನು ಸೃಷ್ಟಿಸಬೇಕೆಂದು ಕೋರುವನು ಆಗ ರಜೋ ಪ್ರೇರಿಸುವನು ಹಾಗೆ ಸೃಷ್ಟಿಸಲ್ಪಟ್ಟ ದೇಹದಲ್ಲಿ ತಾನು ಯಾವಾಗ ಲೀಲೆಗಳನ್ನು ತೋರಿಸುತ್ತಾ ಅದನ್ನು ರಕ್ಷಿಸಬೇಕೆಂದು ಎಣಿಸುವನು ಆಗ ಸತ್ವಗುಣವನ್ನು ಪ್ರೇರಿಸುವನು ಆ ಲೀಲೆಗಳೆಲ್ಲವನ್ನು ಅಡಗಿಸಿ ಯಾವಾಗ ಶಯನಿಸಬೇಕೆಂದು ಇಷ್ಟಪಡುವನು ಆಗ ತಮೋ ಗುಣವನ್ನು ನಿಯಮಿಸುವನು ರಾಜೇಂದ್ರ ಇದಲ್ಲದೆ ಪರಮಾತ್ಮನು ತನಗೆ ಶರೀರಭೂತವಾದ ಕಾಲ ವಿಭಾಗವನ್ನು ಅನುಸರಿಸಿ ಪ್ರಕೃತಿ ಪುರುಷ ಸಮಷ್ಟಿಗಿಂತ ಪಂಚರೂಪವಾದ ವ್ಯಷ್ಟೆ ಸೃಷ್ಟಿಯನ್ನು ಮಾಡುವನು ತನಗಧೀನವಾದ ಕಾಲವನ್ನೇ ಆಯಾ ಜೀವಗಳ ಕರ್ಮಾನುಸಾರವಾಗಿ ಸತ್ವಗುಣವನ್ನು ಹೆಚ್ಚಿಸುವುದಕ್ಕೂ ತಗ್ಗಿಸುವುದಕ್ಕೂ ಪ್ರೇರಿಸುತ್ತಿರುವನು ಹೀಗೆ ಕರ್ಮಾನುಗುಣವಾಗಿ ಈಶ್ವರನಿಂದ ಪ್ರೇರಿಸಲ್ಪಟ್ಟ ಕಾಲವೇ ಸತ್ವಗುಣವನ್ನು ಹೆಚ್ಚಿಸಿ ಜಯವನ್ನು ಉಂಟು ಮಾಡುವುದು ಇದರಿಂದಲೇ ಸತ್ವ ಪ್ರಧಾನರಾದ ದೇವತೆಗಳಿಗೆ ಪ್ರಾಯಕವಾಗಿ ಜಯವು ರಜಸ್ತಮೋ ಗುಣವುಳ್ಳ ರಾಕ್ಷಸರಿಗೆ ಪ್ರಾಯಕವಾಗಿ ಅಪಜಯವು ಕಂಡುಬರುವುದು ರಾಜೇಂದ್ರ ಈ ವಿಷಯದಲ್ಲಿ ಪೂರ್ವದಲ್ಲಿ ಧರ್ಮರಾಜನು ರಾಜಸೂಯವನ್ನು ಮಾಡುತ್ತಿದ್ದಾಗ ಅವನಿಗೆ ನಾರದನಿಂದ ಉಪದೇಶಿಸಲ್ಪಟ್ಟ ಒಂದಾನೊಂದು ಇತಿಹಾಸವುಂಟು ಧರ್ಮರಾಜನು ರಾಜಸೂಯ ಯಾಗವನ್ನು ಮುಗಿಸಿದ ಮೇಲೆ ಭೀಷ್ಮಾದಿಗಳ ಅನುಮತಿಯನ್ನು ಪಡೆದು ಶ್ರೀಕೃಷ್ಣನಿಗೆ ಅಗ್ರ ಮರ್ಯಾದೆಯನ್ನು ಕೊಟ್ಟು ಪೂಜಿಸುತ್ತಿದ್ದನು ಶಿಶುಪಾಲನು ಅದನ್ನು ನೋಡಿ ಸಹಿಸಲಾರದೆ ಕೃಷ್ಣನನ್ನು ಬಾಯಿಗೆ ಬಂದಂತೆ ನಿಂದಿಸಲಾರಂಭಿಸಿದನು ಆಗ ಕೃಷ್ಣನು ತನ್ನ ಚಕ್ರಾಯುಧದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸಿದನು ಒಡನೆಯೇ ಆ ಶಿಶುಪಾಲನ ದೇಹದಿಂದ ಒಂದಾನೊಂದು ತೇಜಸ್ಸು ಹೊರಟು ಬಂದು ಶ್ರೀಕೃಷ್ಣನಲ್ಲಿ ಸೇರಿತು ಇದನ್ನು ನೋಡಿ ಧರ್ಮರಾಜನು ಅತ್ಯಾಶ್ಚರ್ಯಗೊಂಡು ಅಲ್ಲಿದ್ದ ಋಷಿಗಳೆಲ್ಲರೂ ಕೇಳುತ್ತಿರುವಾಗ ಆ ಸಭೆಯಲ್ಲಿ ಕುಳಿತಿದ್ದ ನಾರದನನ್ನು ಪ್ರಶ್ನೆ ಮಾಡುವನು ಓ ಮುನೀಂದ್ರ ಆಹಾ ಇದೇನಾಶ್ಚರ್ಯವು ಈ ಶಿಶುಪಾಲನ ಭಾಗ್ಯವಲ್ಲವೇ ಭಾಗ್ಯವು ಶಿಶುಪಾಲನು ಪರತತ್ವವೆನಿಸಿಕೊಂಡ ಶ್ರೀಕೃಷ್ಣನಿಗೆ ಜನ್ಮ ಶತ್ರುವಾಗಿದ್ದರೂ ತೇಜೋ ರೂಪದಿಂದ ಹೊರಟು ಅವನಲ್ಲಿಯೇ ಸಾಯುಜ್ಯವನ್ನು ಹೊಂದಿದನಲ್ಲ ಬೇರೆ ಯಾವ ಫಲವನ್ನು ಅಪೇಕ್ಷಿಸದೆ ಬಹುಕಾಲದವರೆಗೆ ಆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಸಾಧಿಸಿದ ಮಹಾತ್ಮರಿಗೂ ಈ ಭಾಗ್ಯವು ಲಭಿಸಲಾರದು ಪೂರ್ವದಲ್ಲಿ ತಂದೆಯಾದ ತಂದೆಯಾದವೇನನು ಭಗವಂತನನ್ನು ನಿಂದಿಸುವುದಕ್ಕಾಗಿ ಬ್ರಾಹ್ಮಣರೆಲ್ಲರೂ ಕೋಪಿಸಿ ಅವನನ್ನು ನರಕ ಕೂಪದಲ್ಲಿ ಬೀಳುವಂತೆ ಮಾಡಿದರು ಈ ಶಿಶುಪಾಲನಾದರೂ ತಾನು ಮಾತಾಡುವುದಕ್ಕೆ ಕಲಿತುದು ಮೊದಲು ಇದುವರೆಗೂ ಶ್ರೀಕೃಷ್ಣನಲ್ಲಿ ಆ ಕೃಷ್ಣನಲ್ಲಿ ದ್ವೇಷವನ್ನೇ ಬೆಳೆಸುತ್ತಾ ಅವನನ್ನು ನಿಂದಿಸುತ್ತಲೇ ಇದ್ದನು ಇವನ ಸಹೋದರನಾದ ದಂತವಕ್ತನು ಹಾಗೆಯೇ ದ್ವೇಷಿಸುತ್ತಿದ್ದನು ಇವರಿಬ್ಬರು ಮಹಾಪಾಪಿಗಳು ದುರಾತ್ಮರು ಯಾವ ಅಕೃತ್ಯಕ್ಕೂ ಹೆದರತಕ್ಕವರಲ್ಲ ಸಾಕ್ಷಾತ್ ಪರಮಪುರುಷನಾದ ಶ್ರೀಕೃಷ್ಣನನ್ನು ಯಾವಾಗಲೂ ನಿಂದಿಸುತ್ತಿದ್ದ ಈ ಶಿಶುಪಾಲ ದಂತ ಭಕ್ತರ ನಾಲಿಗೆಯು ಆ ಕ್ಷಣವೇ ಕುಷ್ಠರೋಗದಿಂದ ಪೀಡಿತವಾಗಿ ಬಿದ್ದು ಹೋಗಬೇಕ ಬಿದ್ದು ಹೋಗಬೇಕಾಗಿತ್ತಲ್ವಲ್ಲಿ ಸತ್ತ ಮೇಲಾದರೂ ಇವರು ನರಕದಲ್ಲಿ ಬೀಳಬೇಕಲ್ಲವೇ ಈ ಎರಡು ಶಿಕ್ಷೆಗಳನ್ನು ತಪ್ಪಿಸಿಕೊಂಡು ಅವರಿಬ್ಬರು ಭಗವಂತನಲ್ಲಿಯೇ ಸೇರಿದವರಲ್ಲವೇ ಇವರಿಬ್ಬರು ಮೋಕ್ಷಪ್ರಾಪ್ತಿಗೆ ಬೇಕಾದ ಉಪಾಯವೊಂದೂ ಇಲ್ಲದೆ ನಾವೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಅಪ್ರಮೇಯವಾದ ತೇಜಸ್ಸನ್ನುಳ್ಳ ಶ್ರೀಕೃಷ್ಣನಲ್ಲಿ ಲಯ ಹೊಂದಿದ್ದುದು ಹೇಗೆ ಇದು ಪರಮಾಶ್ಚರ್ಯವಲ್ಲವೇ ಓ ಮಹರ್ಷಿ ಈ ವಿಚಾರವಾಗಿ ನನ್ನ ಮನಸ್ಸು ಗಾಳಿಯಲ್ಲಿಟ್ಟ ದೀಪದಂತೆ ಸಂದೇಹದಿಂದ ಕಳವಳಿಸುತ್ತಿರುವುದು ಈ ಆಶ್ಚರ್ಯಕ್ಕೆ ಕಾರಣವೇನೆಂಬುದನ್ನು ತಿಳಿಸಬೇಕು ಎಂದನು ಆಗ ನಾರದನು ಧರ್ಮರಾಜನ ಪ್ರಶ್ನೆಗೆ ಸಂತೋಷಪಟ್ಟು ಸಭಾಸದರೆಲ್ಲರೂ ಕೇಳುತ್ತಿರುವ ಹಾಗೆ ಅವರಿಗೆ ಸಮಾಧಾನವನ್ನು ಹೇಳುವನು ಓ ಧರ್ಮರಾಜ ಶಿಶುಪಾಲನು ಶ್ರೀಕೃಷ್ಣನನ್ನು ನಿಂದಿಸಿದುದಾಗಿ ಹೇಳಿದೆಯಲ್ಲವೇ ನಿಂದೆಯಾಗಲಿ ಸ್ತೋತ್ರವಾಗಲಿ ಸತ್ಕಾರವಾಗಲಿ ತಿರಸ್ಕಾರವಾಗಲಿ ಚಂದನಾದಿ ಅಲಂಕಾರಗಳಾಗಲಿ ವಿಕಾರ ವೇಷಗಳಾಗಲಿ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ದೇಹವನ್ನೇ ಆತ್ಮವೆಂದು ಭ್ರಮಿಸತಕ್ಕವರು ಮಾತ್ರವೇ ಅವೆಲ್ಲವನ್ನೂ ತಮ್ಮಲ್ಲಿ ಆರೋಪಿಸಿಕೊಳ್ಳುವರು ಈ ಅವಿವೇಕದಿಂದಲೇ ಕೋಪವನ್ನು ತಂದುಕೊಂಡು ಮತ್ತೊಬ್ಬರನ್ನು ಹಿಂಸಿಸುವುದಕ್ಕೂ ಪ್ರಯತ್ನಿಸುವರು ಹೀಗೆಯೇ ತಾವು ಇತರರಿಗೆ ಮಾಡತಕ್ಕ ನಿಂದಾದಿಗಳು ಅವರ ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ ನಿಂದೆ ದಂಡನೆ ಮೊದಲಾದವು ಹೇಗೆ ದೇಹಕ್ಕೆ ಮಾತ್ರವೇ ಸೇರುವವು ಹಾಗೆಯೇ ವಧವೆಂಬುದು ಕೂಡ ದೇಹಕ್ಕೆ ಸೇರಿದುದು ದೇಹವನ್ನೇ ಆತ್ಮವೆಂಬ ಅಭಿಮಾನವಿದ್ದವರು ಆ ವಧವನ್ನು ಆತ್ಮದಲ್ಲಿಯೇ ಆರೋಪಿಸಿಕೊಳ್ಳುವರು ಹೀಗೆ ಭ್ರಾಂತಿಯನ್ನು ಹುಟ್ಟಿಸತಕ್ಕ ದೇಹಾತ್ಮಾಭಿಮಾನವು ಸಂಸಾರಿಗಳಿಗೆ ಹೊರತು ಸರ್ವೇಶ್ವರನಿಗಿಲ್ಲ ಈ ಅಭಿಮಾನವೆಲ್ಲವೂ ಅನಾದಿಯಾದ ಕರ್ಮ ಮಾಸನೆಯಿಂದಲೇ ಉಂಟಾಗುವವು ಕರ್ಮರಹಿತನಾದ ಪರಮೇಶ್ವರಿಗೆ ಪರಮೇಶ್ವರನಿಗೆ ಆ ಅಭಿಮಾನವಾಗಲಿ ಅದರಿಂದ ತೋರತಕ್ಕ ಹಂಸಾದಿ ಹಿಂಸಾದಿಗಳಾಗಲಿ ಹೇಗೆ ತಾನೇ ಉಂಟಾಗುವವು ಶಿಶುಪಾಲನು ಕೃಷ್ಣನನ್ನು ನಿಂದಿಸಿದುದು ಕೃಷ್ಣನು ಅದಕ್ಕಾಗಿ ಕೋಪಿಸಿ ಅವನನ್ನು ಕೊಂದುದು ನಮಗೆ ಪ್ರತ್ಯಕ್ಷವಾಗಿ ಕಂಡುಬಂದ ವಿಷಯಗಳಾಗಿದ್ದರು ಇದರಲ್ಲಿ ತಿಳಿಯಬೇಕಾದ ರಹಸ್ಯ ಬಂದುಂಟು ಕೃಷ್ಣನು ದೇಹಾತ್ಮಾಭಿಮಾನವಿಲ್ಲದವನಾಗಿದ್ದರು ಲೋಕದಲ್ಲಿ ಪರನಿಂದೆಯನ್ನು ಮಾಡುವವರು ಶಿಕ್ಷಾರ್ಹರೆಂಬುದನ್ನು ಜನಗಳಿಗೆ ತಿಳಿಸುವುದಕ್ಕಾಗಿಯೇ ಅವನನ್ನು ಕೊಂದನು ಇದಲ್ಲದೆ ಶಿಶುಪಾಲನಿಗೆ ರಾಕ್ಷಸ ಜನ್ಮವನ್ನು ನೀಗಿಸಿ ತನ್ನಲ್ಲಿ ಸೇರಿಸಿಕೊಳ್ಳಬೇಕಾದ ಕಾಲವೂ ಬಂದೊದಗಿತು ಈ ಎರಡು ಕಾರಣಗಳಿಂದ ಶ್ರೀಕೃಷ್ಣನು ಆತನನ್ನು ಸಂಹರಿಸಿದನೇ ಹೊರತು ಶಿಶುಪಾಲನ ಮೇಲೆ ಕೋಪದಿಂದಾಗಲಿ ಸ್ವಾಭಿಮಾನದಿಂದಾಗಲಿ ಹೀಗೆ ಮಾಡಿದವನಲ್ಲ ಸಂಸಾರಿಗಳಂತೆ ಅವನು ಸ್ತೋತ್ರಕ್ಕಾಗಲಿ ನಿಂದೆಗಾಗಲಿ ಕದಲತಕ್ಕವನಲ್ಲ ಇದರಿಂದಲೇ ಅವನು ತನ್ನನ್ನು ನಿಂದಿಸಿದ ಶಿಶುಪಾಲನಿಗೂ ಮುಕ್ತಿಯನ್ನೇ ಕೊಟ್ಟನು ಲೋಕವೆಲ್ಲವನ್ನೂ ಶಿಕ್ಷಿಸಿ ಸನ್ಮಾರ್ಗದಲ್ಲಿ ನಿಯಮಿಸತಕ್ಕ ಆ ಪರಮ ಪುರುಷನಿಗೆ ಮತ್ತೊಬ್ಬರಿಂದ ತಿರಸ್ಕಾರವೆಂದರೇನು ಆದರೆ ನಾವು ಶಿಶುಪಾಲನಂತೆ ಭಗವಂತನನ್ನು ನಿಂದಿಸಿಯೇ ಮೋಕ್ಷವನ್ನು ಪಡೆಯಬಾರದೆ ಶಾಸ್ತ್ರಗಳೆಲ್ಲವೂ ಭಗವಂತನನ್ನು ಸ್ತುತಿಸಬೇಕೆಂದು ವಿಧಿಸಿರುವುದೇಕೆ ಎಂದು ನೀನು ಕೇಳಬಹುದು ಓ ಧರ್ಮರಾಜ ಸುಮ್ಮನೆ ಭಗವಂತನನ್ನು ನಿಂದಿಸಿದ ಮಾತ್ರಕ್ಕೂ ಮುಕ್ತಿ ಉಂಟಾಗದು ಯಾವನು ಅವಿಚ್ಛಿನ್ನವಾದ ದ್ವೇಷದಿಂದಾಗಲಿ ಭಕ್ತಿಯಿಂದಾಗಲಿ ಸ್ನೇಹದಿಂದಾಗಲಿ ಭಯದಿಂದಾಗಲಿ ಕಾಮದಿಂದಾಗಲಿ ಆ ಶ್ರೀಹರಿಯಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಬೇರೊಂದನ್ನು ಗಮನಿಸದೆ ತದೇಕ ಧ್ಯಾನದಲ್ಲಿ ಇರುವನು ಅವನಿಗೆ ಮೋಕ್ಷವೆಂಬುದು ಸಿದ್ಧವು ಬಾಲ್ಯದಿಂದ ಸಾಯುವವರೆಗೂ ಶಿಶುಪಾಲನು ಆ ಕೃಷ್ಣನಲ್ಲಿ ಅವಿಚ್ಛಿನ್ನವಾದ ದ್ವೇಷವನ್ನೇ ಬೆಳೆಸಿ ಯಾವಾಗಲೂ ಅದೇ ಚಿಂತೆಯಲ್ಲಿ ಇತ್ತುದರಿಂದಲೇ ಅವನಿಗೆ ಮುಕ್ತಿಯುಂಟಾಯಿತು ಇದನ್ನು ಬಿಟ್ಟು ಒಂದೆರಡಾವರ್ತಿ ವರ್ತಿ ಆ ಭಗವಂತನನ್ನು ಬೈದ ಮಾತ್ರಕ್ಕೆ ಮುಕ್ತಿಯುಂಟಾಗುವುದೇ ಆ ಭಗವಂತನಲ್ಲಿ ಭಕ್ತಿಯಾಗಲಿ ವೈರವಾಗಲಿ ಅವಿಚ್ಛಿನ್ನವಾಗಿ ನಡೆದು ಬಂದಾಗಲೇ ಮುಕ್ತಿ ಸಾಧಕವಾಗುವುದು ಆದರೆ ಮಹತ್ವದ ವೈರದಿಂದಲೂ ಭಯದಿಂದಲೂ ಮನುಷ್ಯನ ಮನಸ್ಸು ಭಗವಂತನಲ್ಲಿ ತನ್ಮಯವಾಗಿ ನಿಲ್ಲುವಂತೆ ನಿಲ್ಲಲಾರದು ಎಂಬುದೇ ನನ್ನ ಮತವು ಇದಕ್ಕೆ ಭ್ರಮರ ಕೀಟ ನ್ಯಾಯವನ್ನು ದೃಷ್ಟಾಂತವಾಗಿ ಹೇಳಬಹುದು ಕಣಜದ ಹುಳವು ತನ್ನ ಆಹಾರಾರ್ಥವಾಗಿ ಬೇರೆ ಹುಳುಗಳನ್ನು ತಂದು ತನ್ನ ಗೂಡಿನಲ್ಲಿ ನಿರ್ಬಂಧಿಸಿಟ್ಟಾಗ ಆ ಹುಳವು ಸಂತತವು ಭಯದಿಂದ ಆ ಕಣಜದ ರೂಪವನ್ನೇ ಸ್ಮರಿಸುತ್ತಿದ್ದು ಕೊನೆಗೆ ರೆಕ್ಕೆ ಬೆಳೆದು ಅದೇ ರೂಪವನ್ನು ಹೊಂದಿ ಹಾರಿ ಹೋಗುವುದು ಹೀಗೆಯೇ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಲೀಲಾ ಮಾನುಷ ಸ್ವರೂಪನಾಗಿಯೂ ಇರುವ ಶ್ರೀಕೃಷ್ಣನಲ್ಲಿ ಶಿಶುಪಾಲ ದಂತ ಭಕ್ತರ ಇಬ್ಬರು ಹುಟ್ಟಿದುದು ಮೊದಲು ವೈರವನ್ನೇ ಬೆಳೆಸುತ್ತಾ ತದೇಕ ಧ್ಯಾನದಿಂದ ಪಾಪಶೇಷವನ್ನು ಕಳೆದು ಆ ಕೃಷ್ಣನೊಡನೆ ಸಾರೂಪ್ಯವನ್ನು ಹೊಂದಿದರು ಓ ಧರ್ಮರಾಜ ಹೀಗೆಯೇ ಯಾವ ವಿಧದಿಂದಲಾದರೂ ಎಡಬಿಡದೆ ಆ ಭಗವಂತನನ್ನು ಧ್ಯಾನಿಸಿದವರಿಗೆ ಮುಕ್ತಿಯು ಲಭಿಸುವುದರಲ್ಲಿ ಸಂದೇಹವಿಲ್ಲ ಹೀಗೆ ಕಾಮದಿಂದಲೂ ದ್ವೇಷದಿಂದಲೂ ಭಯದಿಂದಲೂ ಸ್ನೇಹದಿಂದಲೂ ಪರಮಾತ್ಮನಲ್ಲಿ ನಟ್ಟ ಮನಸ್ಸುಳ್ಳ ಎಷ್ಟೋ ಮಂದಿ ಭಕ್ತಿಯೋಗದಿಂದ ಹೇಗೋ ಹಾಗೆಯೇ ಪಾಪ ವಿಮುಕ್ತಿಯನ್ನು ಹೊಂದಿ ವೈಕುಂಠವನ್ನು ಸೇರಿರುವರು ಇದಕ್ಕೆ ಕೆಲವು ನಿದರ್ಶನಗಳನ್ನು ಹೇಳುವೆನು ಕೇಳು ಗೋಪಸ್ತ್ರೀಯರು ಕಾಮದಿಂದಲೂ ಹಂಸನು ಭಯದಿಂದಲೂ ಶಿಶುಪಾಲಾದಿಗಳು ದ್ವೇಷದಿಂದಲೂ ಯಾದವರು ಬಂಧುತ್ವದಿಂದಲೂ ಪಾಂಡವರಾದ ನೀವು ಸ್ನೇಹದಿಂದಲೂ ಭಕ್ತಿಯಿಂದ ನಾವು ಆ ಕೃಷ್ಣನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಪಾಪ ವಿಮುಕ್ತರಾದೆವು ಆದರೆ ಭಗವಂತನನ್ನು ದ್ವೇಷಿಸುತ್ತಿದ್ದರೂ ಋತು ಚಕ್ರವರ್ತಿಯ ಮಗನಾದ ವೇನನೊಬ್ಬನಿಗೆ ಮಾತ್ರ ಶಿಶುಪಾಲಾದಿಗಳಂತೆ ಮುಕ್ತಿಯುಂಟಾಗದೆ ಹೋದುದೇಕೆ ಎಂದು ನೀನು ಕೇಳಿದೆಯಲ್ಲವೇ ಇಲ್ಲಿ ವಾಸ್ತವವಾಗಿ ವೇನನು ಋತುಚಕ್ರವರ್ತಿಯ ಚಕ್ರವರ್ತಿಯ ತಂದೆಯಾಗಿರುವನು ಹಿಂದೆ ಹೇಳಿದ ಕಾಮ ದ್ವೇಷಾದಿಗಳ ಐದರಲ್ಲಿ ಯಾವುದಾದರೂ ಒಂದನ್ನು ದೃಢವಾಗಿ ಹಿಡಿದು ಮನಸ್ಸನ್ನು ಭಗವಂತನಲ್ಲಿ ನಿಶ್ಚಲವಾಗಿ ನೆಲೆಗೊಳಿಸಿದರೆ ಮುಕ್ತಿಯೇನೋ ಸಿದ್ಧವು ವೇನನಾದರೂ ಈ ಐದರಲ್ಲಿ ಯಾವುದೊಂದನ್ನು ದೃಢವಾಗಿ ಹಿಡಿಯದೆ ವಿಷಯಾಸಕ್ತನಾಗಿ ಆಗಾಗ ಮಾತ್ರ ಭಗವಂತನನ್ನು ನಿಂದಿಸುತ್ತಿದ್ದುದರಿಂದ ಅವನಿಗೆ ಅಧೋಗತಿಯುಂಟಾಯಿತು ಧರ್ಮರಾಜ ನಿನ್ನ ಚಿಕ್ಕಮ್ಮನ ಮಕ್ಕಳಾದ ಶಿಶುಪಾಲ ದಂತಭಕ್ತರು ಮುಕ್ತಿ ಹೊಂದುವುದಕ್ಕೆ ಬೇರೊಂದು ಕಾರಣವೂ ಉಂಟು ಇವರಿಬ್ಬರು ಮೊದಲು ವೈಕುಂಠದಲ್ಲಿ ವಿಷ್ಣುವಿನ ದ್ವಾರಪಾಲಕರು ಬ್ರಾಹ್ಮಣ ಶಾಪದಿಂದ ಹೀಗೆ ಹುಟ್ಟಿದರು ಇವರಿಗೆ ಈಗ ವಿಮೋಚನ ಕಾಲವೂ ಬಂದುದರಿಂದ ಸ್ವಸ್ಥಾನವನ್ನು ಸೇರಿದರು ಎಂದನು ಅದಕ್ಕೆ ಆ ಧರ್ಮರಾಜನು ಓ ಮಹರ್ಷಿ ಈ ವಿಷಯವು ನನಗೆ ವಿರುದ್ಧವಾಗಿಯೇ ತೋರುವುದು ಸಂಸಾರ ಮುಕ್ತರಾಗಿ ಪರಮ ಪದವನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲವೆಂದು ಶ್ರುತಿಗಳು ಹೇಳುವವು ಹೀಗಿರುವಾಗ ನಿತ್ಯ ಸಿದ್ಧರಾಗಿ ಭಗವಂತನ ಪಾರ್ಶ್ವದಲ್ಲಿಯೇ ಇದ್ದವರಿಗೆ ಪುನರ್ಜನ್ಮವೆಂದರೇನು ಅವರಿಗೆ ಶಾಪವನ್ನು ಕೊಟ್ಟವರಾರು ಆ ಶಾಪವೆಂತಹುದು ವೈಕುಂಠವಾಸಿಗಳಿಗೆ ಕರ್ಮಾಧೀನವಾದ ದೇಹೇಂದ್ರಿಯಗಳಾದಿಗಳೊಂದು ಇಲ್ಲ ಇಲ್ಲವಷ್ಟೇ ಅಂತಹವರಿಗೆ ದೇಹ ಸಂಬಂಧವು ಅದರ ಮೂಲಕವಾದ ರಾಗದ್ವೇಷಾದಿಗಳು ಉಂಟಾದುದು ಅಸಂಗತವಲ್ಲವೇ ಇದನ್ನು ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕೆ ಆ ನಾರದನು ಧರ್ಮರಾಜ ಕೇಳು ಹಿಂದೊಮ್ಮೆ ಬ್ರಹ್ಮಪುತ್ರರಾದ ಸನಕ ಸನಂದನಾದಿಗಳು ತ್ರೈಲೋಕ್ಯವನ್ನು ಸಂಚರಿಸುತ್ತಾ ವಿಷ್ಣು ದರ್ಶನಾರ್ಥವಾಗಿ ವೈಕುಂಠಕ್ಕೆ ಹೋದರು ಅವರು ಹಿರಿಯರಿಗಿಂತಲೂ ಹಿರಿಯರೆನಿಸಿಕೊಂಡಿದ್ದರು ಐದಾರು ವರುಷದ ಕುಮಾರರಂತೆಯೇ ಕಾಣಬರುತ್ತಿದ್ದರು ಈ ಮುನಿಕುಮಾರರು ಮೈಮೇಲೆ ಬಟ್ಟೆಯಿಲ್ಲದೆ ದಿಗಂಬರರಾಗಿ ವೈಕುಂಠದ ಬಾಗಿಲನ್ನು ಪ್ರವೇಶ ಮಾಡುವಷ್ಟರಲ್ಲಿ ಅಲ್ಲಿ ಕಾವಲಿದ್ದ ಜಯ ವಿಜಯರೆಂಬ ದ್ವಾರಪಾಲಕರಿಬ್ಬರು ಅವರನ್ನು ಯಾರೋ ಅರಿಯದ ಮಕ್ಕಳೆಂದು ತಿಳಿದು ತಡೆದು ನಿಲ್ಲಿಸಿದರು ಆಗ ಆ ಮುನಿಕುಮಾರರು ಬಹಳ ಕೋಪಾವಿಷ್ಟರಾಗಿ ಎಲೆ ದುರಾತ್ಮರೇ ಈ ನಿಮ್ಮ ಹೆಮ್ಮೆಯನ್ನು ಕೋಪವನ್ನು ನೋಡಿದರೆ ನೀವು ಕೇವಲ ರಜಸ್ತಮೋ ಗುಣವುಳ್ಳವರಂತೆ ಕಾಣುವಿರಿ ರಜಸ್ತಮೋ ಗುಣಗಳ ಪ್ರಸಕ್ತಿಯೇ ಇಲ್ಲದ ಈ ಭಗವಂತನ ಪಾದ ಮೂಲದಲ್ಲಿ ವಾಸ ಮಾಡುವುದಕ್ಕೆ ನೀವು ಯೋಗ್ಯರಲ್ಲ ಈಗಲೇ ನೀವು ಪಾಪ ಪ್ರಚುರವಾದ ರಾಕ್ಷಸ ಯೋನಿಯಲ್ಲಿ ಜನಿಸಿರಿ ಎಂದರು ಆಮೇಲೆ ಆ ದ್ವಾರಪಾಲಕರಿಬ್ಬರು ಅವರ ಪಾದಗಳಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಲು ಆ ಋಷಿಗಳು ಮೂರು ಜನ್ಮಗಳ ಮೇಲೆ ತಿರುಗಿ ವೈಕುಂಠವನ್ನು ಸೇರುವಂತೆ ಅವರಿಗೆ ಶಾಪ ವಿಮೋಚನವನ್ನು ಅನುಗ್ರಹಿಸಿದರು ಅದರಂತೆ ಆ ಜಯ ವಿಜಯರೇ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೆಂಬ ಹೆಸರಿನಿಂದ ದ್ವಿತೀಯ ಗರ್ಭದಲ್ಲಿ ಜನಿಸಿದರು ಅವರಲ್ಲಿ ಹಿರಿಯವನಾದ ಹಿರಣ್ಯಕಶಿಪುವನ್ನು ಭಗವಂತನು ನರಸಿಂಹಾವತಾರದಿಂದಲೂ ತಮ್ಮನಾದ ಹಿರಣ್ಯಾಕ್ಷನನ್ನು ವರಾಹಾವತಾರದಿಂದಲೂ ಸಂಹರಿಸಿದನು ಹಿರಣ್ಯ ಕಶಿಪುವನ್ನು ಸಂಹರಿಸುವುದಕ್ಕೆ ಕಾರಣವನ್ನು ತಿಳಿಸುತ್ತೇನೆ ಕೇಳಿರಿ ಹಿರಣ್ಯ ಕಶಿಪುವು ತನ್ನ ಮಗನಾದ ಪ್ರಹ್ಲಾದನು ಕೇವಲ ವಿಷ್ಣು ಭಕ್ತನಾಗಿರುವುದನ್ನು ನೋಡಿ ಅವನನ್ನು ಕೊಲ್ಲಬೇಕೆಂದು ಎಷ್ಟು ವಿಧದಿಂದ ಹಿಂಸಿಸಿದನು ಭಗವಂತನ ತೇಜೋಬಲದಿಂದ ಸುರಕ್ಷಿತನಾಗಿದ್ದ ಆ ಕುಮಾರನನ್ನು ಯಾವ ವಿಧದಿಂದಲೂ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು ಇದೇ ನೆವದಿಂದ ವತ್ಸಲನಾದ ಭಗವಂತನು ನೃಸಿಂಹಾವತಾರವನ್ನೆತ್ತಿ ಅವನನ್ನು ಸಂಹರಿಸಿದನು ಆ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳೇ ವಿಶ್ರವಸ್ಸಿನ ಪತ್ನಿಯಾದ ಕೇಕಸಿಯ ಗರ್ಭದಲ್ಲಿ ತಿರುಗಿ ರಾವಣ ಕುಂಭಕರ್ಣರಾಗಿ ಹುಟ್ಟಿ ಸಮಸ್ತ ಲೋಕಗಳನ್ನು ಬಾಧಿಸುತ್ತಿದ್ದರು ಆಗ ಭಗವಂತನು ರಾಮಾವತಾರವನ್ನೆತ್ತಿ ಅವರನ್ನು ಕೊಂದು ಆ ಜನ್ಮದಿಂದ ದಾಟಿಸಿದನು ಧರ್ಮರಾಜ ಆ ರಾಮಚರಿತ್ರವನ್ನು ಮಾರ್ಕಂಡೆಯ ಮಹರ್ಷಿಯು ಮುಂದೆ ನಿನಗೆ ವಿವರವಾಗಿ ತಿಳಿಸುವನು ಆ ರಾವಣ ಕುಂಭಕರ್ಣರೇ ಶಿಶುಪಾಲ ದಂತಭಕ್ತರೆಂಬ ಹೆಸರಿನಿಂದ ನಿನ್ನ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿ ಈಗ ಕೃಷ್ಣನ ಚಕ್ರಾಯುಧದಿಂದ ಹತರಾಗಿ ಶಾಪ ವಿಮೋಚನವನ್ನು ಹೊಂದಿದರು ಅವರಿಗೆ ಕೃಷ್ಣನಲ್ಲಿದ್ದ ಜನ್ಮ ದ್ವೇಷವೇ ಮುಕ್ತಿಗೆ ಕಾರಣವಾಯಿತೆಂದು ತಿಳಿ ಎಂದರು ಆಗ ಧರ್ಮರಾಜನು ಓ ಮುನೀಂದ್ರ ಹಿರಣ್ಯ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲಿ ಅಷ್ಟು ದ್ವೇಷ ಬುದ್ಧಿಯೇಕೆ ತಂದೆಗೆ ಸಮ್ಮತವಿಲ್ಲದಿದ್ದರೂ ಪಿತೃಭಕ್ತಿಯುಳ್ಳ ಪ್ರಹ್ಲಾದನು ಹರಿಭಕ್ತಿಯನ್ನೇ ಸಾಧಿಸಿದುದೇಕೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ ಪ್ರಹ್ಲಾದನಿಗೆ ಅಷ್ಟು ನಿಶ್ಚಲವಾದ ಹರಿಭಕ್ತಿಯು ಯಾವ ಕಾರಣದಿಂದ ಉಂಟಾಯಿತು ಆ ಚರಿತ್ರವನ್ನು ನನಗೆ ತಿಳಿಸಬೇಕು ಎಂದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానే నమస్కారం